नमस्कार प्रीतिय कस्तूरी वाहिनी वीक्षक नक्षत्र नाड़ी विशेष नेरप्रसार कार्यक्रम के स्वागत वीक्षक संचिक नम जो अंतर्राष्ट्रीय ख्यात माइक्रो एस्ट्रोलॉजर निम्मेल नेचिना डॉक्टर दिनेश गुर्जर कार्यक्रम के वेलकम नमस्ते गुर्जर कार्यक्रम के स्वागत ओम गम गणपते नमः नमस्कार वीक्षक वीक्षक कार्यक्रम शुरू बहुत मंदिर गुरुजी हर मतना वेट मातिर गुरुजी डेट नीति फटाफट जातको अदेर जातक नोड़े कलीबू नक्षत्र नाड़ी नाके दिन गुरुजी हेकोड़े तुम सरल हेकोड़े सो बंद कल्तकोली अंत ना कार्यक्रम हेल्तने सो तुम जन बंद कल्तकोल्ता प्रीत इन यारू डिसो दय बेग डिसडू बंद कल्तकोली नेक्स्ट इवग इपत् तारीख के हुबली बरतार गुरुजी एप्रील 27ಕ್ಕೆ ಮೇ 11ಕ್ಕೆ ಬೆಂಗಳೂರಲ್ಲಿ ನಕ್ಷತ್ರ ನಾಡಿ ಇರುತ್ತೆ ತುಮಕೂರಲ್ಲಿ ಮೇ 25ಕ್ಕೆ ನಕ್ಷತ್ರ ನಾಡಿ ಹೊಸ ಒಂದು ರೇಡ್ ಎಡಿಷನ್ ನ ಮಾಡ್ತಾ ಇದೀನಿ ಮಂಗಳೂರಲ್ಲಿ ಜೂನ್ 8ನೇ ತಾರೀಕಿಗೆ ಗುರುಜರು ಬರ್ತಿದ್ದಾರೆ ಕ್ಲಾಸಸ್ ನ ಮಾಡಿದ್ದಾರೆ ಮಂಗಳೂರಲ್ಲಿ ಕೂಡ ಮತ್ತೆ ಪುನಃ ಮಾಡ್ತಾ ಇದ್ದಾರೆ ಆಸಕ್ತಿ ಇರೋರು ಬಂದು ಕಲ್ತ್ಕೊಬಹುದು ಇವಾಗ ಫಸ್ಟ್ ಕಾಲರ್ ನ ಮಾತನಾಡ್ಸೋಣ ಅದಕ್ಕೂ ಮುಂಚೆ ಇವಾಗ ಎಕ್ಸಾಮ್ಸ್ ನಡೀತಾ ಇದೆ ಎಲ್ಲಾ ಒಂದು ಸ್ಟೂಡೆಂಟ್ಸ್ ಗಳಿಗೆ ಸೋ ಎಕ್ಸಾಮ್ಸ್ ಬಗ್ಗೆ ಗುರುಜರು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ತಂತ್ರವನ್ನ ಕೊಡ್ತಾರೆ ಲಾಸ್ಟ್ ಅಲ್ಲಿ ಹೇಳ್ತಾರೆ ಅದಕ್ಕೂ ಮುಂಚೆ ಇವಾಗ ಕಾಲರ್ಸ್ ನ ಮಾತನಾಡ್ಸೋಣ ಹಲೋ ಹಲೋ नमस्कार मैं डेट ऑफ बर्थ हेळि नमस्कार मैडम 18/5/1962 टाइमिंग्स ಏನು 3:57 pm मैडम 3:57 pm ಹುಟ್ಟಿರೋಂತ ಊರು ವಿಜಯಪುರ ವಿಜಯಪುರನಾ ಹಾ ಹೌದು ಮೇಡಮ್ ಓಕೆ ಮಾತಾಡಿ ಗುರುಜಿ ಹತ್ರ ನಮಸ್ಕಾರ ನಮಸ್ಕಾರ ಗುರುಗಳೇ ಯಾರ ತಮ್ಮ ಇದು ಇದು ನಮ್ಮ ತಂದೆ ಅವರದು ಜಾತಕ ಗುರುಗಳೇ उद्योग मन कटो विचार उन्नत आगे ब्लैक मैजिक ब्लैक मैजिक ब्लैक मैजिक 7812 6812 5812 ब्लैक मैजिक केतु दश नडीता है केतु दश हेगिदे अंत ओवरऑल नोडबेकु 4 5 6 1 11 ब्लैक मैजिक कॉम्बिनेशन इल्ला इदरल्ली आदरे इल्ली 5 अंत बरता है 6 अंत बरता है हिंदे नोडबेकरे 1 9 10 एन केलस माड्ता इद्रो पोस्ट ऑफिस अल्ली अकाउंटेंट इदारे गुरुगळे पोस्ट ऑफिस अल्ली अकाउंटेंट एन तोंदरे एनागिदे मा मने कट्टिसोदागता इल्ल मदुवे आगता इल्ल याव रीतियिंदनु उन्नतिने आगता इल्ल गुरुगळे अदक्के जातक नोडक मद्वे आगता यार मद्वे कन्फ्यूज आगे सर थ्रू आगताेशन प्रॉब्लम चाहिए अदे नं स्वल डाउट आती 5 6 10 11 बंत चेना अदेन केस स्वल्प डाउटफुल सूर्य सूर्य नक्षत्र चंद्र चेन गवर्नमेंट केस ते खर्च मन गवर्नमेंट पेंशन करेक्टल्वा उत्तम स्थिति बट प्लानिंग ನಾವೆಲ್ಲ ಪ್ಲಾನಿಂಗ್ ಅಲ್ಲಿ ಎಡತಾ ಇದೀವಿ ಮನೆಯವರೆಲ್ಲ ಯಾವಾಗಲೂ ನಾವು ಜಾತಕನೇ ನಾನು ಒಬ್ಬ ಮನುಷ್ಯ ಮೋಸ್ಟ್ಲಿ ಎಲ್ಲಾನು ಜಾತಕಕ್ಕೆ ಹಾಕಲ್ಲ ಕೆಲವೊಂದು ಸತಿ ವಾಸ್ತವನ್ನು ನೋಡಬೇಕಾಗುತ್ತೆ ನಮ್ಮ ಲೈಫ್ ಅಲ್ಲಿ ಭಗವಂತ ಬಂದು ಎಲ್ಲಾರ್ಗೂ ಕಷ್ಟನೇ ಕೊಡಲ್ಲ ನಮಗೆ ಬುದ್ಧಿ ಅಂತ ಒಂದು ಸ್ವಲ್ಪ ಕೊಟ್ಟಿರ್ತಾನೆ ಅದನ್ನ ಸ್ವಲ್ಪ ಆಲೋಚನೆ ಮಾಡಬೇಕು ಕಷ್ಟ ಬರುತ್ತೆ ಅದನ್ನ ಬುದ್ಧಿಯಿಂದ ಉಪಯೋಗಿಸಿ ಆಲೋಚನೆ ಮಾಡತಕ್ಕಂತದ್ದು ನಿಮ್ಮ ತಂದೆಗೆ ಗಣಪತಿಯ ಮಂತ್ರ ವಿಶೇಷವಾಗಿ ಲಾಭಕರವಾಗಿರುತ್ತೆ ನೀವೆಲ್ಲ ಸೇರ್ಕೊಂಡು ಒಂದು ಮಂಡೆ ಶಿವನಿಗೆ ಹಾಲಿನ ಅಭಿಷೇಕ
ಓಕೆ ಹಾಲಿನ ಅಭಿಷೇಕ ಕೋಲ್ಡ್ ಆಗಿರತಕ್ಕಂತದ್ದು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಎಲ್ಲರೂ ಹೋಗಿ ಆ ಹಾಲಿನ ಅಭಿಷೇಕನ ನೋಡತಕ್ಕಂತ ದರ್ಶನವನ್ನು ಮಾಡಿದ್ರೆ ವಿಶೇಷವಾಗಿರತಕ್ಕಂತ ಫಲ ಬರುತ್ತೆ ಪ್ರತಿ ದಿನ ಸೋಮವಾರ ಮನೆಯಲ್ಲಿ ಹಾಲನ್ನು ಉಕ್ಕಿಸತಕ್ಕಂತದ್ದು ಅಂದ್ರೆ ಪ್ರತಿ ದಿನ ಸೋಮವಾರ ಮಾತ್ರ ಅದು ನಿಮ್ಮ ಗ್ಯಾಸ್ ಮೇಲೆ ಚೆಲ್ಲಿಬೇಕು ಚೆಲ್ಲಿದಾಗ ಇಲ್ಲಿ ಬರತಕ್ಕಂತ ಒಂದು ಸಣ್ಣ ನೆಗೆಟಿವ್ಸ್ ಎಲ್ಲಾ ಹೋಗುತ್ತೆ ಇಲ್ಲೆಲ್ಲಾ ಮೈಂಡ್ ಸೆಟ್ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ ಜಾತಕ ಚೆನ್ನಾಗಿದೆಯಮ್ಮ ಏನು ತೊಂದರೆ ಇಲ್ಲ ಖಂಡಿತ ಎಲ್ಲಾ ಸಕ್ಸೆಸ್ ಆಗುತ್ತೆ ಪ್ಲಾನಿಂಗ್ ಅಷ್ಟೇ ಬೇಕಾಗಿರತಕ್ಕಂತದ್ದು ಯಥೇಚ್ಛವಾಗಿ ಅವರಿಗೆ ಗಣಪತಿಯ ಮಂತ್ರ ಓಂ ಗಂ ಗಣಪತಿಯ ಮಂತ್ರ ಮತ್ತೆ ಕೈಲಾಶ ಯಂತ್ರ ಸ್ವಲ್ಪ ಸ್ಥಾಪನೆ ಮಾಡಿ ಟ್ರೈ ಮಾಡಿ ಜಾತಕದಲ್ಲಿ ಏನು ತೊಂದರೆ ಇಲ್ಲ ಮುಂದೆ ಬರತಕ್ಕಂತ ಶುಕ್ರ ದಶನೂ ತುಂಬಾ ಚೆನ್ನಾಗಿದೆ ಅಂತ ಬರ್ತಾ ಇದೆ ಆರೋಗ್ಯ ರೀತಿ ಎಲ್ಲಾ ಚೆನ್ನಾಗಿದೆ ಸ್ವಲ್ಪ ಕಾನ್ಫಿಡೆನ್ಸ್ ತಗೊಳ್ಳಿ ಕುತ್ಕೊಳ್ಳಿ ಪ್ಲಾನ್ ಮಾಡಿ ಎಲ್ಲಿ ನಾವು ಸ್ವಲ್ಪ ನೆಗೆಟಿವ್ ಹೋಗ್ತಾ ಇದೀವಿ ಬರ್ತಕ್ಕಂತ ಆದಾಯ ಏನಾಗ್ತಾ ಇದೆ ನಾವು ಏನು ಎಲ್ಲಿ ಇದು ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ ಖಂಡಿತ ಸಕ್ಸೆಸ್ ಸಿಕ್ಕೇ ಸಿಗುತ್ತೆ ಜಾತಕ ಚೆನ್ನಾಗಿದೆ ನಾನು ಹೇಳಿರತಕ್ಕಂತ ಸಣ್ಣ ಸಣ್ಣ ತಂತ್ರ ಮಾಡಿ ಒಳ್ಳೆದಾಗಲಿ ಧನ್ಯವಾದ ಅಂತ ಹೇಳ್ತಾ ಇನ್ನೊಬ್ಬರು ಕಾಲರ್ ನ ಮಾತನಾಡ್ಸಣ್ಣ ಹಲೋ ಹಲೋ ನಮಸ್ಕಾರ ಮನೆ ನಮಸ್ಕಾರ ಡೇಟ್ ಆಫ್ ಬರ್ತ್ ಹೇಳಿ 27/9/1993 ಟೈಮಿಂಗ್ಸ್ ಏನು ಟೈಮಿಂಗ್ಸ್ 3 ಗಂಟೆ 40 ನಿಮಿಷ ಬೆಳಗ್ಗೆ 3 ಗಂಟೆ 40 ನಿಮಿಷ ಬೆಳಗ್ಗೆ 40 ನಿಮಿಷ ಬೆಳಗ್ಗೆನಾ ಹಾ ಬೆಳಗ್ಗೆ ಹುಟ್ಟಿರಂತ ಊರು ಬೆಳಗಾವಿ ಬೆಳಗಾವಿ ಓಕೆ ಪ್ರಶ್ನೆ ಕೇಳಿ ಗುರುಜಿ ಹತ್ರ ಹುಬ್ಳಿ ಹತ್ರ ಗುರುಜಿ ನಮಸ್ಕಾರ ಹುಬ್ಳಿ ಹತ್ರ ಆಗುತ್ತಾ ಸರ್ ನಿಮಗೆ ಏಪ್ರಿಲ್ 27 ಕ್ಕೆ ಹುಬ್ಳಿಗೆ ಬರ್ತಾ ಇದ್ದಾರೆ ಗುರುಜಿ ಅವರು ಆಸಕ್ತಿ ಇದ್ರೆ ಬಂದು ಕಲ್ತ್ಕೊಳ್ಳಿ ಸರ್ ಮಾತಾಡಿ ಗುರುಜಿ ಹತ್ರ ಗುರುಜಿ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಗುರುಜಿ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಯಾರ ಮದುವೆ ನಂದರ್ ನಿಮ್ಮದು ಏನು ಮಾಡ್ಕೊಂಡಿದ್ದೀರಾ ಈಗ ಹೊಲದಲ್ಲಿ ಕೃಷಿ ಉತ್ಪಾದನೆ ಮಾಡ್ತೀವಿ ಗುರುದಶೆ ನಡೀತಾ ಇದೆ 2021 ವರೆಗೂ ಶನಿ ಭುಕ್ತಿ ಗುರು ಮತ್ತೆ ಶನಿ ಕಾಂಬಿನೇಷನ್ ನೋಡೋಣ 25349 ಶನಿ ಬಂದ್ಬಿಟ್ಟು 6812 6 ಅಂತ ಬಂದಾಗ ಕಷ್ಟ ಮ್ಯಾರೇಜ್ ಕಷ್ಟ 6783493117 4 11 ಕಾಂಬಿನೇಷನ್ ಬರುತ್ತೆ ಅಂತರ್ಭುಕ್ತಿಯಲ್ಲಿ ಬರ್ತಕ್ಕಂಥದ್ದು 212 ಇದೆ ಗುರು ಮತ್ತೆ ಬುಧ ಎಷ್ಟಾಯ್ತು ಏಜ್ ಇವಾಗ ಈಗ 25 ರೀ 2021 ಫೆಬ್ರವರಿ ಆದ ನಂತರ ನಿಮಗೆ ಬುಧ ಭುಕ್ತಿ ಸ್ಟಾರ್ಟ್ ಆದಾಗ ಆಗುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಒಳ್ಳೆಯದು ಬರ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾಗಿದೆ 2021 ಫೆಬ್ರವರಿ ಒಂದು ಒಂದೂವರೆ ವರ್ಷ ಎರಡು ವರ್ಷ ಆಗೇ ಆಗುತ್ತೆ ಸ್ವಲ್ಪ ಸಮಾಧಾನವಾಗಿರಿ 2021 ಫೆಬ್ರವರಿ ಆದ ನಂತರ ಒಂದು ವರ್ಷದೊಳಗೆ ಖಂಡಿತ ಕ್ಲಿಯರ್ ಆಗುತ್ತೆ ಬೇಗ ಆಗೋ ಕಾಂಬಿನೇಷನು ಬೇಡ ಅಂತ ನಾನು ಸಜೆಸ್ಟ್ ಮಾಡ್ತೀನಿ 6 ಕಾಂಬಿನೇಷನ್ 8 ಕಾಂಬಿನೇಷನ್ ಇರೋದ್ರಿಂದ ಬೇಡ ಬುಧನ ಒಂದು ಕಾಂಬಿನೇಷನಲ್ಲಿ 11-9 ಕಾಂಬಿನೇಷನ್ ಇದೆ ಮತ್ತು ಗುರುನಲ್ಲಿ 2-9 ಕಾಂಬಿನೇಷನ್ ಇದೆ ಗ್ರೀನ್ ಕಲರ್ ಕರ್ಚಿಫ್ ಇಟ್ಕೊಳ್ಳಿ ಸರ್ ತುಂಬ ಚೆನ್ನಾಗಿರುತ್ತೆ ಏನು ತೊಂದರೆ ಆಗಲ್ಲ ವೈವಾಹಿಕ ಜೀವನ 2021 ಆದಮೇಲೆ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ 2 ಇಯರ್ಸಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಆ 6 ಅನ್ನೋ ಟೈಮಲ್ಲಿ ನಾವು ಮಾಡಬಾರ್ದು ಓಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಕರೆ ಮಾಡೋದಕ್ಕೆ ಏಪ್ರಿಲ್ 27 ಇದೇ ತಿಂಗಳು 27ನೇ ತಾರೀಕಿಗೆ ಹುಬ್ಳಿಗೆ ಗುರುಜಿ ಬರ್ತಾ ಇದ್ದಾರೆ ಮೇ 11ಕ್ಕೆ ಬೆಂಗಳೂರು ತುಮಕೂರಲ್ಲಿ ಮೇ 25 ಮಂಗಳೂರಲ್ಲಿ ಜೂನ್ 8ನೇ ತಾರೀಕು ನೆಕ್ಸ್ಟ್ ಕಾಲರ್ನ ಮಾತನಾಡ್ಸೋಣ ಹಲೋ ಹಾಗೆ ವೀಕ್ಷಕರು ಆನ್ಲೈನ್ ಆನ್ಲೈನ್ ಮುಖಾಂತರ ಕೂಡ ನೀವು ಕಲ್ತ್ಕೋಬಹುದು ಇವಾಗ ಆಲ್ರೆಡಿ ಮಾರ್ನಿಂಗ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈವ್ನಿಂಗ್ ಬ್ಯಾಚಸ್ಸಲ್ಲೂ ಕೂಡ ನೀವು ಕಲ್ತ್ಕೊಳ್ಳಿ ಕಾಲರ್ ರೆಡಿ ಇದ್ದಾರೆ ಮಾತನಾಡ್ಸೋಣ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ಕಾರ ಹೇಳಿ ಮಾ ಡೇಟ್ ಆಫ್ ಬರ್ತ್ ಹೇಳಿ 12/12/2002 ಟೈಮಿಂಗ್ಸ್ ಏನು 6:55 ಬೆಳಿಗ್ಗೆ 6:55 ಹುಟ್ಟಿರುವಂತ ಊರು ದಾವಣಗೆರೆ ದಾವಣಗೆರೆ ಓಕೆ ಪ್ರಶ್ನೆ ಕೇಳಿ ಗುರುಜಿ ಹತ್ರ ಮಾತಾಡಿ ನಮಸ್ತೆ ಗುರುಜಿ ಒಂದು ನಿಮಿಷ ನಮಸ್ಕಾರ ಮೀನ ರಾಶಿಯಲ್ಲಿ ಹುಟ್ಟಿದ್ದಾರೆ ಮೀನ ರಾಶಿಯಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರ ಶನಿ ದಶೆ ನಡೀತಾ ಇದೆ 2018 ಡಿಸೆಂಬರ್ಗೂ ಚಂದ್ರ ಭುಕ್ತಿ ಶನಿ ಮತ್ತು ಚಂದ್ರ ಕಾಂಬಿನೇಷನ್ ನೋಡೋಣ 237 ಮತ್ತು ಚಂದ್ರ 38 ಚಂದ್ರ ಮಾತ್ರ ಚೆನ್ನಾಗಿದೆ ಶನಿ ಎಕ್ಸಲೆಂಟ್ ಆಗಿದ್ದಾನೆ ಕಾಂಬಿನೇಷನ್ ಅಲ್ಲಿ ಎಜುಕೇಷನ್ ಕಾಂಬಿನೇಷನ್ ಚಂದ್ರ ಮಾತ್ರ ಸ್ವಲ್ಪ ವೀಕ್ ಇದೆ ಏನು ವಿಚಾರ ನೋಡಬೇಕಾಯ್ತು ದಶಾ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋದ್ರಿಂದ 3-4 ಲೈನ್ಸ್ ತೋರಿಸ್ತಾ ಇದೆ ಒಂದು ಕಾಮರ್ಸ್ ಲೈನ್ಸ್ ತೋರಿಸ್ತಾ ಇದೆ ಆರ್ಕಿಟೆಕ್ಟ್ ಲೈನು ಮತ್ತೆ ಅದರ ಜೊತೆ 1 4 8 9 12 ಕಾಂಬಿನೇಷನ್ ಕಾಮರ್ಸು ಫೈನಾನ್ಸು ಆರ್ಕಿಟೆಕ್ಟ್ ಕಾಮರ್ಸು ಫೈನಾನ್ಸು ಆರ್ಕಿಟೆಕ್ಟ್ ಅಂದರೆ ಫೈನಾನ್ಸ್ ಅದು ಕಾಮನ್ ಆಗುತ್ತೆ ಏನು ತಗೊಂಡಿದ್ದಾರೆ ಇವಾಗ ಆರ್ಕಿಟೆಕ್ಟ್ ಮಾಡಕ್ಕೆ ಹೇಳಿ ನನ್ನ ಸಜೆಷನ್ 5-11 ಕಾಂಬಿನೇಷನ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಟ್ ತುಂಬ ಅದರಲ್ಲಿ ಏಳಿಗೆನು ಚೆನ್ನಾಗಿದೆ ಮುಂದೆ ಬರ್ತಕ್ಕಂಥ ಬುಧದಶಲ್ಲೂ 5-11 ಕಾಂಬಿನೇಷನ್ ಬರುತ್ತೆ ಯಾರಿಗೆ 5-11 ಕಾಂಬಿನೇಷನ್ ಬರುತ್ತೋ ಅದನ್ನು ಮಾಡ್ತಕ್ಕಂಥದ್ದು ನನ್ನ ಸಜೆಷನ್ನು ಸೊ ಈ ಲೈನಲ್ಲಿ ಸ್ವಲ್ಪ ಮಾಡಿ
ಚೆನ್ನಾಗಿ ಆಗ್ತಾರೆ. ಈಗ ಚಂದ್ರದೇಶ ಅಷ್ಟು ಸ್ಟ್ರಾಂಗ್ ಆಗಿಲ್ಲದೆ ಇರೋದ್ರಿಂದ ಮುಂದೆ ಬರ್ತಕ್ಕಂಥ ಕುಜದೇಶ ಸ್ವಲ್ಪ ಮುಂದೆ ಬರುತ್ತೆ, ಸ್ವಲ್ಪ ತಿಂಗಳಾದ ನಂತರ ಸಕ್ಸಸ್ ಸಿಗುತ್ತೆ. ಕುಜನಲ್ಲಿ ಕಾಂಬಿನೇಷನ್ ಇರೋದ್ರಿಂದ ರೆಡ್ ಕಲರ್ ಕರ್ಚಿಫ್ ಯಾವಾಗಲೂ ಇಟ್ಕೊಳ್ಳೋಕೆ ಹೇಳಿ, ಅವ್ರಿಗೆ ಯಥೇಚ್ಛವಾಗಿ ಓಂ ಐಂ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳೋಕೆ ಹೇಳಿ. ಅದ್ರ ಜೊತೆಗೆ ಮಲ್ಕೊಳ್ಳೋಕ್ಕಿನ ಮುಂಚೆ ಒಂದೇ ಒಂದು ನಾಲ್ಕೈದು ಈ ಎಳ್ಳು, ಕರಿ ಎಳ್ಳು ಬರುತ್ತಲ್ಲ, ಬಾಯಿಗೆ ಹಾಕ್ಕೊಂಡು ತಿನ್ಬಿಟ್ಟು ಮಲ್ಕೊಳಕ್ಕೆ ಹೇಳಿ, ನೀರು ಕುಡಿದ್ಬಿಟ್ಟು ಮಲ್ಕೊಳಕ್ಕೆ ಹೇಳಿ. ಖಂಡಿತ ಇದರಲ್ಲಿಂದ ಒಂದು ಸಣ್ಣ ತಂತ್ರ, ಖಂಡಿತ ಸಕ್ಸಸ್ ಸಿಗುತ್ತೆ, ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ, ಒಳ್ಳೇದಾಗಲಿ. ಆಲ್ ರೈಟ್ ವೀಕ್ಷಕರೇ, ಕೈಲಾಶ್ ಯಂತ್ರವನ್ನು ಕೂಡ ಸ್ಥಾಪನೆ ಮಾಡಬಹುದು. ಮಂತ್ರ, ತಂತ್ರ, ಯಂತ್ರ ಅದ್ಭುತವಾದಂತಹ ಪುಸ್ತಕ. ಹಾಗೇನೆ ಇವಾಗ ವಾಸ್ತು ಸಮಸ್ಯೆ ಇದ್ರೆ ವಾಸ್ತು ಕಿಟ್ ಕೂಡ ಇದೆ. ಗುರುಜಿ ಅವರಿಗೆ ವಾಹಿನಿಯಲ್ಲಿ ಮಾತನಾಡೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ಟೆಲಿಫೋನ್ ಮುಖಾಂತರ ಕೂಡ ನೀವು ಯಾವುದೇ ಒಂದು ಊರಲ್ಲಿದ್ರೂ ಕೂಡ ಕನ್ಸಲ್ಟೇಷನ್ನ ಮಾಡಬಹುದು. 20 ನಿಮಿಷಗಳ ಕಾಲ ನಿಮ್ಮ ಜಾತಕವನ್ನು ನೋಡಿ ವಿಶ್ಲೇಷಣೆ ಮಾಡ್ತಾರೆ. ಗುರುಜಿ, ಕಾರ್ಯಕ್ರಮನ ಮುಂದುವರ್ಸೋಣ. ಸೊ ಇದೇ 27ಕ್ಕೆ ಹುಬ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ಸಣ್ಣದೊಂದು ವಿರಾಮ. ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ, ನಾನು ಪ್ರಿಯಾ. ಕಾರ್ಯಕ್ರಮದ ಮುಂದುವರ್ಸೋಣ. ನೆಕ್ಸ್ಟ್ ಕಾಲರ್ ನೋಡೋಣ ಯಾರು ಅಂತ. ಹಲೋ, ನಮಸ್ಕಾರ ಸರ್, ಡೇಟ್ ಆಫ್ ಬರ್ತ್ ಹೇಳಿ. 36-69. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಗೊತ್ತಿಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಅಲ್ವಾ ಸರ್, ಪ್ರೋಗ್ರಾಮ್ ನೋಡಲ್ವಾ ನೀವು? ನಂಬರ್ ಹೇಳಿ, ಒಂದು 1-214 ಒಳಗಡೆ ನಂಬರ್ ಹೇಳಿ. 249 ಒಂದ್ ನಂಬರ್ ಹೇಳಿ ಸರ್. ಯಾರ ಬಗ್ಗೆ ಜಾತಕ? ನಿಮ್ ಬಗ್ಗೆ ನಾ ಮಾತಾಡಿ ಗುರುಜಿ ಹತ್ರ. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಗುರುಜಿ. ನಮಸ್ಕಾರ ಸರ್, ಏನ್ ಕೇಳ್ಬೇಕಾಯ್ತು? ಅದೇ ನಾವು ಮನೆ ಕಟ್ಟಬೇಕು ಅಂತ ಹೇಳಿದ್ವಿ. ಮನೆ ವಿಚಾರ? ಮನೆ ಕಟ್ಟಬೇಕು ಅಂತ ನೆರವೇರಿಸ್ತೇನೆ. ಕೇತು ದಶೆ, ಶನಿ ಭುಕ್ತಿ ನಡೀತಾ ಇದೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಕೇತು ಮತ್ತು ಶನಿ ಕಾಂಬಿನೇಷನ್ 4-11-12 ಬಂದರೆ ಮನೆ ಕಟ್ತೀರ. ಕೇತುನಲ್ಲಿ 8-9-11 ಇದೆ, ಕೇತು ಮತ್ತು ಶನಿ 4-11 ಇದೆ. ಜಮೀನು ಇದೆಯಾಗಿ ರೆಡಿಯಾಗಿ ಅಂದರೆ ನಿಮ್ಮ ಜಾಗ? ಜಾಗ ಇಲ್ಲ, ಚಿತ್ರದಲ್ಲಿದೆ. ಅಲ್ಲಿ ಕಟ್ಟಬೇಕು ಅಂತಿದ್ದೀರಾ? ಸ್ವಲ್ಪ 4 ಬರ್ತಾ ಇಲ್ಲ, ಅಡಚಣೆ ಬರ್ತಾ ಇದೆ. ಜಾಗ ಇದೆ ಅಂದರೆ 8 ಬರುತ್ತೆ, ಸ್ವಲ್ಪ ಬರ್ತಾ ಇಲ್ಲ. ಕಸ್ಪಲ್ಲಿ 11 ಮನೆ ನೋಡ್ಬಿಡೋಣ ಆಗುತ್ತಾ ಅಂತ. ಸೂರ್ಯ ಎಷ್ಟು ದಿವಸದಿಂದ ಆಗ್ತಾ ಇದೆ ಸರ್? ಆಗಲ್ಲ, ಎಷ್ಟು ದಿವಸದಿಂದ ಪ್ಲಾನ್ ಮಾಡ್ತಾ ಇದೆ? ನಾನು ಅದು ಈಗ ಮಾಡ್ತಾ ಇದ್ದೆ. ನೀವು ಕೇಳಿದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ತುಂಬಾ ಲೇಟ್ ಅಂತ ತೋರಿಸ್ತಾ ಇದೆ ಸರ್. 4 ಕಾಂಬಿನೇಷನೇ ಬರ್ತಾ ಇಲ್ಲ, 4 ಬಂದಾಗಲೇ ನಾವು ಆಗ್ತಕ್ಕಂಥದ್ದು ಅಂತ ಬರುತ್ತೆ. ಕೈ ಹಾಕಿದ್ರೆ ಸ್ವಲ್ಪ ಪೂರ್ಣಗೊಳ್ಳಲ್ಲ ಅಂತ ಬರ್ತಾ ಇದೆ. ಚಂದ್ರನಲ್ಲಿ 4 ಇರೋದ್ರಿಂದ ಸ್ವಲ್ಪ ಚಂದ್ರ ಶಾಂತಿ ಅಥವಾ ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲಿ ಆ ಜಮೀನಿನ ಪ್ರಾಂಗಣದಲ್ಲಿ ಒಂದೇನಾದ್ರು ಪೆಂಡಾಲ್ ಹಾಕ್ಬಿಟ್ಟು ಅನ್ನದಾನ ಒಂದು ದಿವಸ ಮಾಡಿ, ಸೋಮವಾರ ದಿವಸ. ಇದನ್ನು 4 ಟೈಮ್ಸ್ ಯಾವಾಗಲಾರು ಸಾಧ್ಯವಾದರೆ ಮಾಡಿ, ಬೇಗ ಶೀಘ್ರವಾಗಿ ಮನೆ ಕಟ್ತಕ್ಕಂಥ ಯೋಗ ಆಗ್ತಕ್ಕಂಥ ಸಾಧ್ಯತೆ ಪ್ರಶ್ನಾಶಾಸ್ತ್ರ ಮುಖಾಂತರ ನಿಮ್ಗೆ ಕೊಡ್ತಾ ಇದ್ದೀನಿ. ಬಲಗೈ ಉಂಗುರದ ಬೆರಳಿಗೆ ಚಂದ್ರಕಾಂತಿ ಮಣಿ ಹಾಕಿ. ಪ್ರಶ್ನಾಶಾಸ್ತ್ರ ಬಂದಿಲ್ಲ, ಒಂದು ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಥ್ಯಾಂಕ್ಸ್ ಅ ಲಾಟ್. ಇನ್ನೊಬ್ರು ಕಾಲರ್. ಹಲೋ ಹಲೋ, ನಮಸ್ತೆ, ಡೇಟ್ ಆಫ್ ಬರ್ತ್ ಹೇಳಿ. 19-3-2003. ಟೈಮಿಂಗ್ಸ್ ಏನು? ಸಂಜೆ 5:25. ಹುಟ್ಟಿರುವಂತ ಊರು ಯಾವ್ದು? ಬೆಂಗಳೂರು. ಬೆಂಗಳೂರು. ಬೆಂಗಳೂರಿನಲ್ಲಿ ಗುರುಜಿ ಅವರು May 11 ಕ್ಲಾಸಸ್ ನ ಮಾಡ್ತಾ ಇದಾರೆ. ಇಂಟ್ರೆಸ್ಟೆಡ್ ಇದ್ರೆ ಬಂದು ಕಲ್ತ್ಕೊಳ್ಳಿ. ನಕ್ಷತ್ರ ನಾಡಿ ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ಕನ್ಯಾ ರಾಶಿ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ರಾಹು ದಶೆ ನಡೀತಾ ಇದೆ. 2021 ಶನಿ ಭುಕ್ತಿ. ರಾಹು ಮತ್ತು ಶನಿ ಕಾಂಬಿನೇಷನ್ ನೋಡೋಣ. 3-6-7-9-10, ಶನಿ 6-7-10. ತುಂಬ ಚೆನ್ನಾಗಿದೆ. ಏನು ವಿಚಾರದಲ್ಲಿ ನೋಡಬೇಕು? ಎಜುಕೇಷನ್ ಬಗ್ಗೆ ಕೇಳಬೇಕಾಯ್ತು. ಏನು ಕೇಳಬೇಕಾಯ್ತು? ಏನು ಓದ್ತಾ ಇದ್ದಾರೆ? ಮುಂದೆ 6-7-10 ಕಾಂಬಿನೇಷನ್ ಬಂದಿರೋದು ಎಕ್ಸಲೆಂಟ್ ಆಗಿದೆ. ಫಸ್ಟ್ ಕ್ಲಾಸ್ ಆಗಿ ಅಡ್ಮಿನ್ಸ್ ಹೋಗ್ತಕ್ಕಂಥದ್ದು. ಮತ್ತು ಗುರುದಶಲ್ಲೂ 5-8-11-6-7-10 ಕಾಂಬಿನೇಷನ್ ಇದೆ. ಇಂಜಿನಿಯರಿಂಗ್ ಮಾಡಿದ್ರೆ ನನ್ನ ಸಜೆಷನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಮುಂದೆ 2-7-11 ಕಾಂಬಿನೇಷನ್. ಜಾತಕ ತುಂಬ ಚೆನ್ನಾಗಿದೆ ಅಮ್ಮ, ಫಸ್ಟ್ ಕ್ಲಾಸಾಗಿ ಓದ್ತಾರೆ, ಇದರಲ್ಲಿ ಏನೂ ಅನುಮಾನನೇ ಇಲ್ಲ. ಎಜುಕೇಷನ್ ಸ್ವಲ್ಪ ಚೆನ್ನಾಗಿ ಮಾಡಬೇಕು. 2-7-11 ಕಾಂಬಿನೇಷನ್ ವಿನ್ನಿಂಗ್ ಕಾಂಬಿನೇಷನ್ ಬೇಕು ಅಂತಂದರೆ ಇವತ್ತೊಂದು ದಿವಸ ಒಂದು ತಂತ್ರ ಹೇಳ್ತೀನಿ, ಅದನ್ನು ನಿಮ್ಮ ಮಗನಿಗೆ ಮುಂದುವರ್ಸೋಕ್ಕೆ ಹೇಳಿ. ಅದನ್ನು ಅವಾಗವಾಗ ತಿಂಗಳಿಗೆ ಒಂದು ಸತಿ, 15 ದಿವಸಕ್ಕೆ ಒಂದು ಸತಿ ಮಾಡಿ, ಒಳ್ಳೇದಾಗಲಿ. ತುಂಬ ಚೆನ್ನಾಗಿದೆ, ಏನು ವರಿ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೊಬ್ರು ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ ಮಾ ಬೇಗ. 3 ಹಾ 3 ಹಲೋ
ಹೇಳಿ. ಅಕ್ಟೋಬರ್ ಓಕೆ ಅಕ್ಟೋಬರ್ 1996 96 ಟಿವಿ ನೋಡಬೇಡಿ, ಟೈಮಿಂಗ್ಸ್ ಏನು? ಟಿವಿ ನೋಡಬೇಡಿ, ಆನ್ಸರ್ ಮಾಡಿ, ಟೈಮಿಂಗ್ಸ್ ಏನು? ಸಂಜೆ 7:20 ಸಾಯಂಕಾಲ 7:20. ಹುಟ್ಟಿರುವಂತ ಊರು? ಘಟಪ್ರಭಾ, ಗೋಕಾಕ್ ತಾಲೂಕಾ, ಬೆಳಗಾವಿ ಡಿಸ್ಟ್ರಿಕ್ಟ್. ಓಕೆ ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿಮ್ಮ. ಮಿಥುನ ರಾಶಿಯಲ್ಲಿ ಹುಟ್ಟಿದ್ದಾರೆ. ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥದ್ದು ಮೃಗಶಿರ ನಕ್ಷತ್ರ, 31ರವರೆಗೂ ಗುರುದಶ, ಮತ್ತೆ ಅದರಲ್ಲಿ ನಡೀತಾ ಇರತಕ್ಕಂಥದ್ದು ಶನಿ ಭುಕ್ತಿ. ಗುರು ಮತ್ತೆ ಶನಿ ಕಾಂಬಿನೇಷನ್ ನೋಡೋಣ. ಗುರು 1 10 3 6 8 6 10 11 ಮೇಲ್ಗಡೆ ಚೆನ್ನಾಗಿದೆ, ಬಟ್ ಮ್ಯಾರೇಜ್ ಸ್ವಲ್ಪ ಪ್ರಾಬ್ಲಮ್. ಮುಂದೆ ಯಾವ್ದು ವಿಚಾರದಲ್ಲಿ ನೋಡ್ಬೇಕಮ್ಮ? ಯಾವುದು? ಡಿಪ್ಲೊಮಾ, ಮೆಕ್ಯಾನಿಕ್ ಡಿಪ್ಲೊಮಾ ಮಾಡ್ತಿದ್ದಾನ. ಓಕೆ, ಎರಡ್ ಸಲ ಕೊಟ್ಟ ಎಕ್ಸಾಮ್ ಅದೇ ಸೆಕೆಂಡ್ ಇಯರ್ ಅಂದ್ರೆ ಫೋರ್ತ್ ಸೆಮ್. ಅವ್ ಥರ್ಡ್ ಸೆಮ್ ಗೋಸ್ಕರ ಅವ್ ಡೆಂಗು ಹಿಂಗೆಲ್ಲ ಆಗ ಅವ್ ಆರಾಮ್ ಇಲ್ಲದಕ್ಕ ಎಲ್ಲಾ ಪೇಪರ್ಸ್ ಬಹಳ ಓದ್ಕೊಂಡೆ ಈಗ ಅವ್ ಕ್ಲಿಯರ್ ಮಾಡ್ಕೊಳಕ್ ಅವ್ 2 ವರ್ಷ ಆಯ್ತು. ಈಗ ಭುಕ್ತಿಗಳು ಮಾತ್ರ ವೀಕ್ ಇದೆ, ದಶ ಎಕ್ಸಲೆಂಟ್ ಆಗಿದೆ. 1 10 3 6 8 ಭುಕ್ತಿ ವೀಕ್ ಆಗಿದೆ, ಸ್ವಲ್ಪ ಮಂತ್ರ ಪಠನೆಯಿಂದ ಕ್ಲಿಯರ್ ಆಗ್ಬಿಡುತ್ತಮ್ಮ. ಸ್ವಲ್ಪ ಮಂತ್ರ ಸ್ವಲ್ಪ ಸ್ಟ್ರಾಂಗ್ ಆಗಿ ಸರಸ್ವತಿ ಮಂತ್ರ ಹೇಳ್ತಕ್ಕಂಥದ್ದು ಅಥವಾ ಹೋಮ್ ರೀಮ್ ಕ್ಲೀಮ್ ಸರು ನಮೋ ಧಾಗವಸ್ಥೆ ಶಾರದಾಯ ಹ್ರೀಂ ಸ್ವಾಹ ಮಂತ್ರ ಅಥವಾ ಹಯಗ್ರೀವ ಮಂತ್ರ ಹೇಳ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಲಾಭ ಆಗುತ್ತೆ. ಹಯಗ್ರೀವ ಮಂತ್ರ ಹೇಳಿ, ತುಂಬ ಈಸಿಯಾಗಿದೆ. ಇಲ್ಲಿ ಕುಜ ಭುಕ್ತಿಲಿ ಮಾತ್ರ 2 5 9 4 6 ಸ್ವಲ್ಪ ಅಂತರದಲ್ಲಿ ಬಂದಿರತಕ್ಕಂಥದ್ದು, ಬಟ್ ದಶ ತುಂಬ ಚೆನ್ನಾಗಿದೆ. ಸಾಧ್ಯವಾದರೆ ಬಿ ಇ ಆದಮೇಲೆ ಎಂ ಬಿ ಎ ಮಾಡೋ ಕಾಂಬಿನೇಷನು ತೋರಿಸ್ತಾ ಇದೆ, ಮತ್ತು ಫಾರಿನ್ಗೆ ಹೋಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ, ಫಾರಿನಲ್ಲಿ ಇರ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಅವ್ರು ಮನಸ್ಸು ಕೊಡ್ತಾ ಇಲ್ಲ, ಯಾಕಂದರೆ 5 9 ಸೋಂಬೇರಿ ಕಾಂಬಿನೇಷನ್ ಭುಕ್ತಿಲಿ ಬರ್ತಾ ಇರೋದ್ರಿಂದ. 5 9 ಈಸ್ ಲೆಥಾರ್ಜಿ ಕಾಂಬಿನೇಷನ್ನು. ದಿಂಬು ಕೆಳಗಡೆ 1 10 11 12 ಹಳದಿ ಕಲರ್ ಯಾವ್ದಾದ್ರು ಒಂದು ಬಟ್ಟೆ, ದಿಂಬು ಕೆಳಗಡೆ, ದಿಂಬು ಮೇಲೆ ಅಲ್ಲ, ದಿಂಬು ಕೆಳಗಡೆ ಹಳದಿ ಕಲರ್ ಬಟ್ಟೆ ಇಟ್ಕೊಂಡು ಮಲ್ಕೊಳಕ್ಕೆ ಹೇಳಿ. ಯಥೇಚ್ಛವಾಗಿ ನಾನು ಹೇಳಿರ್ತಕ್ಕಂಥ ಮಂತ್ರನ ಪಠನೆ ಮಾಡೋಕ್ಕೆ ಹೇಳಿ. ಹೈಗ್ರೀವ ಮಂತ್ರ ವಿಶೇಷವಾಗಿ ಒಳ್ಳೆಯದಾಗುತ್ತೆ, ಏನು ತೊಂದರೆ ಇಲ್ಲ. ಅವ್ರು ಸ್ವಲ್ಪ ಸೋಂಬೇರಿತನ ಸ್ವಲ್ಪ ಒಂಚೂರು ಬಿಟ್ಟರೆ ಖಂಡಿತ ಸಕ್ಸಸ್ ಆಗುತ್ತೆ. ಒಂದು ಎಲ್ಲೋ ಒಂದು ಕಡೆ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ ಅಷ್ಟೇ ಇದರಲ್ಲಿ, ಇದು ಇಂಟ್ರೆಸ್ಟ್ ಹೋಗಿದೆ. 5 9 ಬಂದಾಗ ಆ ಮೆಕ್ಯಾನಿಕಲ್ ಅಂತ ನಾವು ಏನೋ ಜೋಶಲ್ಲಿ ಹೋಗಿರ್ತಾರೆ, ಅಲ್ಲೆಲ್ಲೋ ಇಂಟ್ರೆಸ್ಟ್ ಕಳ್ಕೊಂಡು ಈ ಥರ ಆಗಿರ್ತಕ್ಕಂಥದ್ದು. ಸ್ವಲ್ಪ ಕೂರಿಸ್ಕೊಂಡು ಕೇಳಿ, ನಾನು ಹೇಳಿರ್ತಕ್ಕಂಥದ್ದು ಸತ್ಯವಾಗಿರುತ್ತೆ, ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಅ ಲಾಟ್. ಇನ್ನೊಬ್ಬರು ಕಾಲರ್ ಲೈನಲ್ಲಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್, ಡೇಟ್ ಆಫ್ ಬರ್ತ್ ಹೇಳಿಮ್ಮ. 16/6/1994 16/6/1994 94. ಟೈಮಿಂಗ್ಸ್ ಏನು? ಮುಂಜಾನೆ 11:27 11:27 ಬೆಳಿಗ್ಗೆ. ಹುಟ್ಟಿರುವಂತ ಊರು? ರಾಮದುರ್ಗ. ರಾಮದುರ್ಗನಾ? ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ತೆ ಗುರುಜಿ. ಯಾರ್ದು ಜಾತಕ? ಮಗನ್ ಬರಿ. 16/6/1994 ಸಿಂಹರಾಶಿಲಿ ಹುಟ್ಟಿರ್ತಕ್ಕಂಥದ್ದು. ಸಿಂಹರಾಶಿಲಿ ಪುಬ್ಬ ಪೂರ್ವ ಪಾಲ್ಗುಣಿ ನಕ್ಷತ್ರ, ಕುಜದಶ ನಡೀತಾ ಇದೆ. ಎಷ್ಟು ಏಜ್ ಆಗಿದೆ? 24. ಕುಜ 4 9 3 10 11 ಕುಜ ಮತ್ತೆ ಬುಧ. ಏನು ಕೇಳಬೇಕಾಯ್ತಮ್ಮ? ಕುಜ ಮತ್ತೆ ಬುಧ 2 10 ಕಾಂಬಿನೇಷನ್ ಬರ್ತದೆ. 2 6 ಜಾಬ್ ಅಲ್ಲಿ ಇದಾರ ಈಗಲ್ಲ? ಈಗ ಎಷ್ಟು ವರ್ಷ ಆಯ್ತು ಮುಗಿಸಿ? ಈಗ 2 ವರ್ಷ ಆಯ್ತು. 2 ಇಯರ್ಸ್. ಅವ್ರಿಗೆ ಸಿಕ್ತಕ್ಕಂಥದ್ದು ಫಸ್ಟ್ ಸ್ಟಾರ್ಟ್ ಮಾಡಕ್ಕೆ ಏನು ಪ್ರಾಬ್ಲಮ್? ಇಂಥದ್ದೇ ಬೇಕು ಅಂತ ಯಾಕೆ ಡಿಸೈಡ್ ಮಾಡ್ತಾರೆ? ಇಂಥದ್ದೇ ಬೇಕು ಅಂತ ಯಾಕೆ ಕಾಯ್ತಾ ಇದ್ದಾರೆ? ಇಂಥ ಕಂಪ್ನಿನೇ ಬೇಕು, ಜಾಸ್ತಿ ಸ್ಯಾಲ್ರಿ ಬೇಕು ಅಂತ ಯಾಕೆ ಕಾಯ್ತಾ ಇದ್ದಾರೆ? ಸ್ಟಾರ್ಟ್ ಮಾಡಕ್ಕೆ ಏನು ಪ್ರಾಬ್ಲಮು? 10,000 ಮಾಡಲಿ, 15,000 ಮಾಡಲಿ, ಪ್ರಾಬ್ಲಮ್ ಇದೆಯಾ? ನಿಮ್ಮ ಬಗ್ಗೆನೇ ಕೇಳ್ತಾ ಇರೋದು, ನಿಮ್ಮ ಮಗನ ಬಗ್ಗೆನೇ ಕೇಳ್ತಾ ಇರೋದು. ಈ ಕಾಂಬಿನೇಷನ್ ಅಲ್ಲಿ ವೆರಿ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ಯಾವಾಗ 5 8 9 ಆಟಿಟ್ಯೂಡ್ ಪ್ರಾಬ್ಲಮ್ ಇರುತ್ತೆ, ನನಗೆ ಇಂಥದ್ದೇ ಬೇಕು, ನನಗೆ ಅಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಲೇ ಆಗಿ ಸಡನ್ ಆಗಿ ಒಂದು 40 50 ಬರಬೇಕು, ನಾನು 8,000 10,000 2 ದಿವಸ ಮಾಡ್ತೀನಿ, 3 ದಿವಸ ಮಾಡಲ್ಲ. ಕನ್ಸಿಸ್ಟೆನ್ಸಿ ಇರಲ್ಲ 5 8 9 ಇರ್ತಾಗ, ಸ್ವಲ್ಪ ಕಷ್ಟ ಬೀಳಬೇಕಾಗುತ್ತೆ ಲೈಫಲ್ಲಿ. ಹೇಳಿ, ಕೂರಿಸ್ಕೊಂಡು ಹೇಳಿ. ಯಾವುದೋ ಒಂದು ಕಂಪ್ನಿ ಸಿಕ್ಕಿರುತ್ತೆ, 100% ಸಿಕ್ಕಿರುತ್ತೆ. ಇವ್ರು ಹೋಗಿರಲ್ಲ 2 ಇಯರ್ಸ್, ಎಲ್ಲ ಇಲ್ಲಿ ನಮಗೆ 2 10 11 2 6 11 ಅಂದರೆ 100% ಸಿಕ್ಕಿರುತ್ತೆ. ಬಟ್ ನಮಗೆ ಇಷ್ಟ ಆಗಿರೋದು ಸಿಗೋವರೆಗೂ ಹೋಗಲ್ಲ ಅಂತಂದರೆ 35 ವರ್ಷ ಆದರೂ ಸಿಗಲ್ಲ, 40 ಆದರೂ ಸಿಗಲ್ಲ. ಎಲ್ಲರೂ ಒಂದು ಕಡೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು.
ಇಲ್ಲಿ 2-10-11 ಕಾಂಬಿನೇಷನ್ ಬುಧನಲ್ಲಿರೋದ್ರಿಂದ ಸ್ವಲ್ಪ ಪುಷ್ ಮಾಡಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ದಯವಿಟ್ಟು ಮಾಡಿ. ಖಂಡಿತ ಸಕ್ಸಸ್ ತುಂಬ ಮುಂದೆ, ತುಂಬ ಒಳ್ಳೆ ಸಕ್ಸಸ್ ಕಾಂಬಿನೇಷನ್ ಇದೆ ರಾಹುನಲ್ಲಿ. 2-3-4-5-8-9-10-11 ಕಾಂಬಿನೇಷನ್ ಇದೆ. ಇವಾಗ ನಾವು ಬಿಟ್ಟರೆ ಅದು ನಾವೇನೋ ಹೇಳ್ತೀವಲ್ಲ, ಟ್ರೈನ್ ಹೋದ್ಮೇಲೆ ನಾವು ಟಿಕೆಟ್ ತೊಗೊಂಡ್ರೆ ವೇಸ್ಟ್ ಆಗ್ಬಿಡುತ್ತೆ. ಯಾವ್ಯಾವ ಬೋಗಿ ಸಿಗುತ್ತೋ ಅತ್ಕೊಂಡ್ಬಿಡ್ಬೇಕು ಒಂದ್ಸತಿ ಲೈಫಲ್ಲಿ. ನಮ್ಮ ಜಾತಕಗಳು ಹಂಗೆ ಇರುತ್ತೆ, ವಿಲ್ ನೆವರ್ ಗೆಟ್ ಎ ಹೈ ಫ್ಲೈಯಿಂಗ್ ಜಾಬ್ ಇಮಿಡಿಯೇಟ್ಲಿ. ಒಂದ್ಸತಿ ಒಂದು ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅವ್ರಿಗೆ ಹೇಳಿ ಖಂಡಿತ ಯಾವ ಜಾಬ್ ಸಿಗುತ್ತೋ ಇಮಿಡಿಯೇಟಾಗಿ ಹೋಗಿ ಕೇಳಿ. 2 ಇಯರ್ಸ್ ಆಗೋಗಿದ್ರಿಂದ ಅವ್ರು ಓದಿರೋದೆಲ್ಲ ಹೋಗ್ಬಿಟ್ಟಿರುತ್ತೆ ಅನ್ಸುತ್ತೆ ನಂಗೆ, ಗೊತ್ತಿರೋಂಗೆ. ಅದು ಆ ಟೈಮಲ್ಲಿ ಓದಿದಾಗ ಏನೇನೋ ಇರುತ್ತಲ್ಲ ಅವ್ರದ್ದು, ಒಂದು ಸಿಸ್ಟಮ್ಯಾಟಿಕ್ಕು, ಒಂದು ಆ ಒಂದು ಸಬ್ಜೆಕ್ಟ್ ಅಂತಿರುತ್ತೆ, ಅದು ಲ್ಯಾಪ್ಸ್ ಆಗಿಬಿಡುತ್ತೆ. ಅದು ಖಂಡಿತ ಅವ್ರಿಗೆ ಕನ್ವಿನ್ಸ್ ಮಾಡಿ. 5-8-9 ಕಾಂಬಿನೇಷನು ಭಾಳ ಕೆಟ್ಟದಾಗಿರ್ತಕ್ಕಂಥದ್ದು, ಕೌನ್ಸಿಲಿಂಗ್ ಮಾಡಿ ಕಳಿಸಿ. ವಿಷ್ಣುವಿನ ಆರಾಧನೆ ನೀವು ಮಾಡಿ ಅವನ ಪರವಾಗಿ, ಖಂಡಿತ ಒಳ್ಳೆಯದಾಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅವನ ಪರವಾಗಿ ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ, ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಅ ಲಾಟ್, ಧನ್ಯವಾದ ಕರೆ ಮಾಡೋದಕ್ಕೆ. ವೀಕ್ಷಕರೇ, ಇದೇ ತಿಂಗಳ 27ಕ್ಕೆ ಹುಬ್ಳಿಯಲ್ಲಿ ಗುರುಜಿ ನಕ್ಷತ್ರ ನಾಡಿ ಹೇಳ್ಕೊಡ್ತಾ ಇದ್ದಾರೆ. ಮೇ 11ಕ್ಕೆ ಬೆಂಗಳೂರು, ತುಮಕೂರಲ್ಲಿ ಮೇ 25, ಮಂಗಳೂರಲ್ಲಿ ಜೂನ್ 8. ಕಾರ್ಯಕ್ರಮನ ಮುಂದುವರಿಸೋಣ, ಸದ್ಯಕ್ಕೆ ಒಂದು ಬ್ರೇಕ್. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವಾಗ ಒಬ್ರು ಕಾಲರ್ ನ ಮಾತನಾಡಿಸುವಂತಹ ಸಮಯ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಡೇಟ್ ಆಫ್ ಬರ್ತ್ ಹೇಳಿ. ಹೇಳಿಮ್ಮ, ನಂಬರ್ ಯಾವ್ದು? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ನಂಬರ್ ಹೇಳಿ. 27 ಮೇಡಮ್. 27, ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ತೆ ಗುರುಜಿ. ನಮಸ್ಕಾರ ಮೇಡಮ್. ನಮ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ನಿಮ್ ಬಗ್ಗೆನೆ ಕೇಳ್ತಕ್ಕಂತ ಸಮಯದಲ್ಲಿ ಕೇತು ದಶ 2021-22 ಇರುತ್ತೆ. ಕೇತು ಆದಮೇಲೆ ಶುಕ್ರ. ಕೇತು ಹೆಂಗಿದೆ, ಸ್ವಲ್ಪ 12 ಕಾಂಬಿನೇಷನ್ ಬಂದಿದೆ. ಮುಂದೆ ಶುಕ್ರ ಎಕ್ಸಲೆಂಟ್ ಆಗಿದೆ, 11 ಕಾಂಬಿನೇಷನ್ ಬರುತ್ತೆ. ಏನು ಪ್ರಶ್ನೆ ನಿಮ್ದು? 2021 ಜನವರಿಯಿಂದ ಸ್ವಲ್ಪ ಕಿರಿಕಿರಿ ಗುರುಜಿ, ಮತ್ತೆ ಮನೆ ಅರ್ಧಕ್ಕೆ ನಿಂತಿದೆ ಗುರುಜಿ. 6-11 ಕಾಂಬಿನೇಷನ್, ಮನೆ 4ನೇ ಕಸ್ಪಲ್ ನೋಡೋಣ. 4ನೇ ಕಸ್ಪಲ್ಲು ಗುರು, 11ನೇ ಕಸ್ಪಲ್ ಸೂರ್ಯ. ಸೂರ್ಯ ಸಕ್ಸಸ್ ಆಗುತ್ತೆ, ಗುರು ಕೂಡ ಕಾಂಬಿನೇಷನ್ ಇದೆ. 5-11 ಕಾಂಬಿನೇಷನ್ ಕ್ಲಿಯರ್ ಆಗುತ್ತಮ್ಮ. 2020 ಆಗುತ್ತೆ, ಸ್ವಲ್ಪ ಕ್ಲಿಯರ್ ಆಗುತ್ತೆ. 21ರಿಂದ ನಿಮ್ಮ ಮನೆ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಇಲ್ಲಿ ಕಾಂಬಿನೇಷನ್ ಬಂದ್ಬಿಟ್ಟು 6-11 ಶುಕ್ರನ ಇರೋದ್ರಿಂದ ಮನೆ ಎಲ್ಲಿಗೆವರೆಗೂ ಆಗಿದೆ, ಎಲ್ಲಿವರೆಗೂ ನಿಂತಿದೆ ಹೇಳಿ. ಮೋಲ್ಡ್ ಆಗಿದೆ ಗುರುಜಿ. ಇನ್ನೇನು ಆಯ್ತಲ್ಲ, ಇನ್ನೇನು ಇರಬೇಕು, ಇನ್ನು ಪೇಂಟಿಂಗ್ ಒಂದೇ ತಾನೆ. ಏನು ಪ್ರಾಬ್ಲಮ್, ಎಷ್ಟು ದಿವಸ ನಿಂತಿದೆ ಅಂತಂದ್ರೆ ಹೇಳಿ. 2 ವರ್ಷ ಆಗಿದೆ ಗುರುಜಿ. ಅಂದ್ರೆ ಇನ್ನೊಂದು ವರ್ಷ ಮಾಡಬೇಕು ಅಂತಿದ್ದೀರಾ? 3 ವರ್ಷದ ಯೋಜನೆ. ಮನೆಗೆ ಹೋಗ್ಬಿಟ್ಟು ಒಂದು ಕರಿ ಉದ್ದಿನಕಾಳು ಮತ್ತೆ ಗೋಧಿ ಎರಡು ಮಿಕ್ಸ್ ಮಾಡಬೇಕು. ಕರಿ ಉದ್ದಿನಕಾಳು ಗೋಧಿ, ಕರಿ ಉದ್ದಿನಕಾಳು ಗೋಧಿ ಎರಡು ಮಿಕ್ಸ್ ಮಾಡಿ ಭಾನುವಾರ ದಿವಸ ಆ ಮನೇಲೆಲ್ಲ ಚೆಲ್ಲಬೇಕು. ಸೋಮವಾರ ದಿವಸ ಅದನ್ನೆಲ್ಲ ಗುಡಿಸಿ ಅದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿಟ್ಟು ಒಂದು ಮೂಲೆಯಲ್ಲಿ ಇಡಬೇಕು. ಇದನ್ನು 8 ವಾರಗಳು ಮಾಡಿ, 8 ವಾರ. ಸ್ವಲ್ಪ ದೊಡ್ಡ ಬಟ್ಟೆ ತೊಗೊಳ್ಳಿ. ಅದಾದ ನಂತರ ಇದನ್ನು ಪಕ್ಷಿಗಳಿಗೆ ಹಾಕಬೇಕು, ಪಕ್ಷಿಗಳಿಗೆ ಹಾಕಬೇಕು. ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಪಕ್ಷಿಗಳು ತಿನ್ನಬೇಕದು. ಅದು ಯಾವಾಗ ಪಕ್ಷಿಗಳು ಎಲ್ಲ ತಿಂದು ಪೂರ್ಣಗೊಳ್ಳುತ್ತೋ ನಿಮ್ಗೆ ಇಮ್ಮಿಡಿಯೇಟಾಗಿ ಕ್ಲಿಯರ್ ಆಗಿಬಿಡುತ್ತೆ. ಬಟ್ ಪ್ರಶ್ನಾಶಾಸ್ತ್ರದಲ್ಲಿ 2020 ಎಂಡ್ ಆಗುತ್ತೆ ಅಂತಿದೆ. ಈ ತಂತ್ರ ಮಾಡಿ, ಸಕ್ಸಸ್ ಅಂತೂ ಗ್ಯಾರಂಟಿ ಇದೆ, ಬೇಕಾಗುತ್ತೆ. ಏನು ಯೋಚನೆ ಮಾಡಿಬಿಡಿ. ಸಾಧ್ಯವಾದಷ್ಟು ಔಟ್ಸೈಡ್ ಏನಾದ್ರು ಪೇಂಟ್ ಮಾಡಿಲ್ಲ ಅಂದರೆ ಸ್ಟಾರ್ಟ್ ವಿತ್ ವೈಟ್ ಕಲರ್. ವೈಟ್ ಕಲರ್ ಪೇಂಟ್ ಹೊಡಿರಿ, ಬೇಗ ಬೇಗ ಸಕ್ಸಸ್ ಆಗಿಬಿಡುತ್ತೆ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ. ಗುರುಜಿ ಅವರು ತಂತ್ರವನ್ನು ಹೇಳ್ತೀನಿ ಅಂತ ಹೇಳಿದ್ರು. ಎಲ್ಲ ಕಡೆ ಎಕ್ಸಾಮ್ ಫೀವರ್ಸ್ ಎಕ್ಸಾಮ್ ನಡೀತದೆ, ಕೆಲವೊಬ್ಬರಿಗೆ ರಿಸಲ್ಟ್ ಕೂಡ ಬಂದಿದ್ದಾಯಿತು. ಸೊ ಗುರುಜಿ ಏನು ಹೇಳ್ತೀರಾ ಇವತ್ತು ತಂತ್ರವನ್ನು ಹೇಳೋದಾದರೆ? ವೆರಿ ಸಿಂಪಲ್. ಈ ಎಕ್ಸಾಮಿನೇಷನ್ ನೆಕ್ಸ್ಟ್ ಬರ್ತಾ ಇದೆ, ಅಂದರೆ ಈ PUC ಎಲ್ಲ ಮುಗಿದಿರ್ಬೋದು, ಇವಾಗ ಪಬ್ಲಿಕ್ ಎಕ್ಸಾಮ್ಸ್ ಮತ್ತು CET ಎಲ್ಲ ಬರ್ತಾ ಇದೆ. ಮನೆಯಲ್ಲಿರ್ತಕ್ಕಂಥವ್ರು ಒಂದು ಅವ್ರು ಓದಿರ್ತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿ ಏನಂತಾರೆ ಗುರುತಿಟ್ಕೊಂಡು ವಿತೌಟ್ ಫಿಯರ್ ಬರೀಬೇಕು. ಅಂಥ ಸಂದರ್ಭದಲ್ಲಿ ನಮಗೆ ತುಳಸಿ ಭಾಳ ವಿಶೇಷವಾಗಿ ಲಾಭ ಅಂತಂದು ಕೊಡುತ್ತೆ. ಇದೊಂದು ತಂತ್ರ ಮಾಡಬೇಕು, ತುಳಸಿಯ ತಂತ್ರ ಅಂತ ಹೇಳ್ತೀವಿ. ಮನೆಯಿರ್ತಕ್ಕಂಥ ತಂದೆ ತಾಯಿಗಳು ಯಾರು ಬೇಕಾದ್ರೂ ಮಾಡ್ಬೋದು. 51 ತುಳಸಿ ದಳ ಬೇಕಾಗತ್ತೆ, ತುಳಸಿ ದಳ 51 ಬೇಕು. ಅದು ಬಂದ ನಂತರ ತಂದೆ ತಾಯಿ ಅಥವಾ ಪೋಷಕರು ಅದರ ಮೇಲೆ ಕೈ ಇಟ್ಕೊಂಡು 108 ಬಾರಿ ಈ ಮಂತ್ರವನ್ನು ಜಪ ಮಾಡಬೇಕು. ಓಂ ಐಂ ಕ್ಲೀಂ ನಮಃ. ಮತ್ತೊಮ್ಮೆ ಹೇಳ್ತೀನಿ, ಓಂ ಐಂ ಕ್ಲೀಂ ನಮಃ. ಈ ಮಾಡ್ತಕ್ಕಂಥ ತಂತ್ರ ನಿಮ್ಮ ಮಗನಿಗೆ ಒಂದು 10-15% ಇನ್ಕ್ರಿಮೆಂಟ್ ಕೊಡುತ್ತೆ. ಯಾವುದರಲ್ಲಿ? ಮಾರ್ಕ್ಸಲ್ಲಿ 10-15% ಒಂದು ಆ್ಯಾವ್ರೇಜಲ್ಲಿ ಇನ್ಕ್ರಿಮೆಂಟ್ ಕೊಡುತ್ತೆ. ಇನ್ಕ್ರಿಮೆಂಟಲ್ಗೋಸ್ಕರ ಈ ತಂತ್ರ. ಅದಾದ ನಂತರ ಈ ಒಂದು ತುಳಸಿನ ನೀರಲ್ಲಿ ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು, ಅದರ ರಸ ಎಲ್ಲ ಇಳಿಬೇಕು.
ಕುದಿಸಾದ ನಂತರ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ, ಅದನ್ನು ಡೈಲಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅಥವಾ ಏನಾದರೂ ಅದನ್ನು ಶೇಖರಣೆ ಮಾಡಿ ಸ್ವಲ್ಪ ಸ್ವಲ್ಪನೆ ನಿಧಾನಕ್ಕೆ ತಗೊಳ್ತಾ ಬಂದರೆ ಎನರ್ಜೈಸ್ ಆ ಎನರ್ಜೈಸ್ಡ್ ವಾಟರ್ ಅಂತ ಹೇಳ್ತೀವಿ ಇದು. ನಾವು ಮಂತ್ರದ ಶಕ್ತಿ ಮತ್ತು ತುಳಸಿಯ ಒಂದು ಇರತಕ್ಕಂಥ ಒಂದು ಶಕ್ತಿ ಎರಡೂ ಮಿಕ್ಸ್ ಆಗಿ ಮಂತ್ರ ಮತ್ತು ವಾಟರ್ ಮೈಂಡ್ ಮತ್ತು ನಾವು ಕಾಯಿಸ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಅದನ್ನು ಕೂಲ್ ಆಗಿದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು ಬಾಟ್ಲೆಲ್ಲ ಮಾಡಿಟ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಬೆಳಗ್ಗೆ ಹೊತ್ತಲ್ಲಿ ಎದ್ದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಒಂದು ಔನ್ಸ್ ಅಂತ ಹೇಳ್ತೀವಿ, ಒಂದು ಔನ್ಸ್ ಅವ್ರು ತೊಗೊಂಡಿದ ತಕ್ಷಣ ಖಂಡಿತ ಅವ್ರಿಗೆ ಭಾಳಷ್ಟು ಬುದ್ಧಿ ಚುರುಕಾಗುತ್ತೆ. ದೇ ವಿಲ್ ರೈಟ್ ದರ್ ಎಕ್ಸಾಮ್ಸ್ ವೆರಿ ವೆಲ್ ಆ್ಯಂಡ್ ಸಕ್ಸಸ್ಸು ಬರ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇಷ್ಟು ಮಾಡಿ, ಯಾಕಂದರೆ ಅವ್ರು ಓದೋಕ್ಕಿರ್ತಾರೆ, ಮಂತ್ರ ಅವ್ರು ಮಾಡಲ್ಲ, ತಂತ್ರ ನೀವು ಮಾಡಿ, ಖಂಡಿತ ಸಕ್ಸಸ್ ಆಗಿ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ಸೊ ವೀಕ್ಷಕರೇ, ಕಾರ್ಯಕ್ರಮನ ಮುಗಿಸಿದ ಸಮಯ ಕೂಡ ಬಂತು. ಗುರುಜಿ ಹೇಳುವಂತಹ ಎಲ್ಲ ತಂತ್ರವನ್ನು ತುಂಬ ಜನ ಟ್ರೈ ಮಾಡಿದ್ದಾರೆ, ಪಾಸಿಟಿವ್ ರೆಸ್ಪಾನ್ಸ್ ಇದೆ ಅಂತ ಕೂಡ ಹೇಳ್ತಾನೆ ಇರ್ತಾರೆ. ಅವ್ರು ಹೇಳುವಂಥ ತಂತ್ರಗಳಾಗಿರ್ಬೋದು, ಮಂತ್ರಗಳಾಗಿರ್ಬೋದು, ಮಂತ್ರ ತಂತ್ರ ಯಂತ್ರ ಅದ್ಭುತವಾದಂಥ ಪುಸ್ತಕದಲ್ಲಿ ಎಲ್ಲವೂ ಕೂಡ ಇನ್ ಡೀಟೇಲ್ ಆಗಿ ಬರ್ತಿದ್ದಾರೆ ಗುರುಜಿ. ಬೇಕು ಅಂದರೆ ಆರ್ಡರ್ ಮಾಡಿ. ಏಪ್ರಿಲ್ 27ಕ್ಕೆ ಹುಬ್ಳಿಗೆ ಗುರುಜಿ ಬರ್ತಾ ಇದ್ದಾರೆ, ಮೇ 11ಕ್ಕೆ ಬೆಂಗಳೂರು, ತುಮಕೂರಲ್ಲಿ ಮೇ 25, ಮಂಗಳೂರು ಜೂನ್ 8ನೇ ತಾರೀಕು. ನಮ್ಮ ಸಂಚಿಕೆ ನೋಡೋದಕ್ಕೆ ಮಿಸ್ ಆಗಿದ್ದರೆ ಯೂಟ್ಯೂಬಲ್ಲಿ ನಕ್ಷತ್ರ ನಾಡಿ ಅಂತ ಸರ್ಚ್ ಮಾಡಿ ಪೇಜನ್ನು ಲೈಕ್ ಕೂಡ ಮಾಡಬಹುದು, ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ತುಂಬ ವ್ಯೂಸ್ಗಳು ಬರುತ್ತೆ, ಲೈಕ್ಸ್ಗಳು ಬರುತ್ತೆ. ನೀವು ಒಂದ್ಸರಿ ನೋಡಿ ನಮ್ಮ ಸಂಚಿಕೆಗಳನ್ನ ನೀವು ಕೂಡ ಲೈಕ್ ಮಾಡಿ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.